ಶಾಲಾ ಶಿಕ್ಷಣದ ಜೊತೆಗೆ ಸಮಾಜದಲ್ಲಿರುವ ಸಂಪ್ರದಾಯಗಳು ಮತ್ತು ಸಂಸ್ಕೃತಿಗಳ ಅರಿವನ್ನು ಮೂಡಿಸಿಕೊಂಡಾಗ ಮನುಷ್ಯ ಪರಿಪೂರ್ಣನಾಗ್ತಾನೆ ಅಂತಹ ಕೆಲಸವನ್ನ ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆ ಮಾಡುತ್ತಾ ಇರುವಂತದ್ದು ಶ್ಲಾಘನೀಯ ಎಂದು ಕುಂದಾಪುರ ಕನ್ನಡ ಖ್ಯಾತಿಯ ಮನು ಹಂದಾಡಿ ಹೇಳಿದರು ಕುಂದಾಪುರದ ಸುಣ್ಣಾರಿನಲ್ಲಿರುವ ಸುಜ್ಞಾನ ಎಜುಕೇಶನ್ ಟ್ರಸ್ಟ್ನ ಎಕ್ಸಲೆಂಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ದೀಪಾವಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಪ್ರಾಂಶುಪಾಲ ಡಾಕ್ಟರ್ ರಮೇಶ್ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು ಸುಜ್ಞಾನ ಎಜುಕೇಶನ್ ಟ್ರಸ್ಟ್ ಸಂಸ್ಥೆಯ ಕೋಶಾಧಿಕಾರಿ ಭರತ್ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿ ದೀಪಾವಳಿ ಸಂದರ್ಭ ಗ್ರಾಮೀಣ ಭಾಗದ ಸಂಪ್ರದಾಯಗಳ ರೀತಿಯಲ್ಲಿ ದೀಪಾವಳಿಯನ್ನು ಆಚರಿಸುವ ಮೂಲಕ ಮಕ್ಕಳಲ್ಲಿ ಸಂಸ್ಕೃತಿಯನ್ನು ಬೆಳೆಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತ ತಿಳಿಸಿದರು ಕಾರ್ಯಕ್ರಮಕ್ಕೂ ಮುನ್ನ ಸಾಂಪ್ರದಾಯಿಕವಾಗಿ ಗೋಪೂಜೆ ತುಳಸಿ ಪೂಜೆ ಬಲೀಂದ್ರ ಪೂಜೆಯ ಕಾರ್ಯಕ್ರಮಗಳು ನಡೆಯಿತು ಬಳಿಕ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ಸಂಸ್ಥೆಯ ಕಾರ್ಯದರ್ಶಿ ಪ್ರತಾಪ್ ಚಂದ್ರ ಶೆಟ್ಟಿ ಉಪಸ್ಥಿತರಿದ್ದರು ಸಂಸ್ಕೃತ ಉಪನ್ಯಾಸಕ್ಕೆ ಸುದಕ್ಷಣ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಇದು ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ ಅವರಿಗೆ ಕಲಿಯುವಂತಾಗಿ ದೊಡ್ಡ ಬೀಟು ಬೆಣ್ಣಿ ಅವಲಕ್ಕಿ ಕಾಡಿನ ಹೂ ತಾಮೂಲ ಅರಿಶಿನದ ಎಲೆ ನೈವೇದ್ಯವ ನೀಡು ದೀಪವನ್ನು ಹಂಚುವ ಬಲಿ ಹಚ್ಚುತ್ತ ಬಲೀಂದ್ರ ದೇವ ಬಲೀಂದ್ರ ದೇವರು ತಮ್ಮ ರಾಜ್ಯಕ್ಕೆ ತಾವೇ ಬಂದ್ರು ಹೊಲಿಯೇ ನಮ್ಮ ದೇಶದಲ್ಲಿ ದೀಪಾವಳಿ ಹಬ್ಬವನ್ನು ನಾವು ಭಾಳ ವಿಜೃಂಭಣೆಯಿಂದ ಆಚರಿಸ್ತೇವೆ ಎಕ್ಸಲೆಂಟ್ ಪದವಿ ಪೂರ್ವ ಕಾಲೇಜು ಲಿಟ್ಲ್ ಸ್ಟಾರ್ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಎಕ್ಸಲೆಂಟ್ ಇಂಡಿಯನ್ ಸ್ಕೂಲ್ ನಾವು ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ನಮ್ಮ ರಾಷ್ಟ್ರೀಯ ಹಬ್ಬಗಳ ಆಚರಣೆಯನ್ನು ನಮ್ಮ ಈ ಸಂಸ್ಥೆಯಲ್ಲಿ ಮಾಡ್ತಾ ಇದ್ದೇವೆ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿರುವ ವಿದ್ಯಾರ್ಥಿಗಳು ನಮ್ಮಲ್ಲಿ ಹಾಸ್ಟೆಲ್ನಲ್ಲಿದ್ದಾರೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ನಾವು ಮನೆಯಲ್ಲಿ ಆಚರಿಸುವಂಥ ಯಾವುದೇ ಒಂದು ಹಬ್ಬವನ್ನು ನಾವು ಮಿಸ್ ಮಾಡ್ಕೊಳ್ಬಾರ್ದು ಹಬ್ಬದಿಂದ ನಾವು ವಂಚಿತರಾಗಿದ್ದೇವೆ ಅನ್ನುವ ಮನೋಭಾವ ವಿದ್ಯಾರ್ಥಿಗಳಲ್ಲಿ ಮೂಡಬಾರ್ದು ಭಾರತೀಯ ಸಂಸ್ಕೃತಿಯನ್ನು ಭಾರತೀಯ ಪರಂಪರೆಯನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸಬೇಕು ಮತ್ತು ಅದನ್ನು ಉಳಿಸಿ ಬೆಳೆಸುವ ಒಂದು ಸಣ್ಣ ಸಂದೇಶವನ್ನು ವಿದ್ಯಾರ್ಥಿಗಳಿಗೆ ನೀಡಬೇಕು ಅನ್ನುವ ಉದ್ದೇಶದಿಂದ ನಮ್ಮ ಎಕ್ಸಲೆಂಟ್ ಸಮೂಹ ಸಂಸ್ಥೆಯಲ್ಲಿ
ದೀಪಾವಳಿ, ಗಣೇಶ ಚತುರ್ಥಿ, ಕ್ರಿಸ್ಮಸ್, ಹೀಗೆ ಎಲ್ಲ ಧರ್ಮದ ಎಲ್ಲ ಹಬ್ಬಗಳನ್ನು ನಾವು ಆಚರಿಸುವಂಥ ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ದೇವೆ. ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ರಮೇಶ್ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ, ಸಂಸ್ಥೆಯ ಕಾರ್ಯದರ್ಶಿಗಳಾದ ಪ್ರತಾಪ್ ಚಂದ್ರ ಶೆಟ್ಟಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಒಂದು ತಂಡವಾಗಿ ಈ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಒಂದು ವಿಶೇಷತೆ ಏನು ಕೇಳಿದ್ರೆ, ನಮ್ಮ ಸುಜ್ಞಾನ ಎಜುಕೇಷನ್ ಟ್ರಸ್ಟ್ನವರು ನಡೆಸುವಂಥ ಲಿಟಲ್ ಸ್ಟಾರ್ ಆಂಗ್ಲ ಮಾಧ್ಯಮ ಶಾಲೆ ಎರಡಡಿ ಮತ್ತೆರಡಿ ಹಾಗೂ ಎಕ್ಸಲೆಂಟ್ ಪಿ ಯು ಕಾಲೇಜ್ ಸುಣ್ಣಾರಿ, ಇಲ್ಲಿ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಮಾಡಿರಿ. ಏನು ಕೇಳಿದ್ರೆ, ನಮ್ಮ ನಾಡಿನಾದ್ಯಂತ ಆಚರಿಸುವಂಥ ಒಂದು ವಿಶೇಷವಾದಂಥ ಹಬ್ಬ ದೀಪಾವಳಿ, ಎಲ್ಲೆಲ್ಲೂ ಕೂಡ ಸಾರ್ವತ್ರಿಕವಾಗಿ ಆಚರಿಸುವಂಥ ಹಬ್ಬ. ಈ ಹಬ್ಬವನ್ನು ಈ ಶಾಲೆಯಲ್ಲಿ ಹಾರದ್ದೇ ಒಂದು ವಿಶೇಷತೆ. ಅದರಲ್ಲೂ ಕೂಡ ಇದು ಹಾಸ್ಟೆಲಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಭಾಗದ ಮಕ್ಕಳು ಕೂಡ, ಸಾಧಾರಣ ಬೀದರಿಂದ ಹಿಡಿದು ಇಲ್ಲಿ ಕೋಲಾರದವರೆಗೂ ಎಷ್ಟು ನಮ್ಮ ಕರ್ನಾಟಕದ ಅಷ್ಟೂ ಜಿಲ್ಲೆಯ ಕೆಲವೊಂದು ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಪಿ ಯು ಸಿ ಮತ್ತು ಇದು ಪಿ ಯು ಸಿಯಲ್ಲಿ ಕಾಮರ್ಸ್ ಮತ್ತು ಸೈನ್ಸ್ ಕಾಂಬಿನೇಷನಲ್ಲಿ ಹಾಸ್ಟೆಲ್ ಬಿಟ್ಟಿದ್ದ ಮಕ್ಕಳಿಗೆ ಮನೆಯ ವಾತಾವರಣ, ಮತ್ತು ಮನೆಯಲ್ಲಿದ್ದರೆ ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಹೀಗೆ ಹಬ್ಬ ಆಚರಿಸ್ತಿದ್ದೆ, ನಾನು ಹೀಗೆ ಪೂಜೆ ಮಾಡ್ತಿದ್ದೆ ಅನ್ನುವ ಕೊರಗು ಅವರಿಗೆ ಇರಬಾರ್ದು, ಮತ್ತು ಹಬ್ಬಗಳ ಮಹತ್ವ ಅವ್ರಿಗೆ ಗೊತ್ತಾಗಬೇಕು. ಇನ್ನೊಂದು ಕೇಳಿದ್ರೆ, ಇದು ಸಂಸ್ಕೃತಿಯ ಒಂದು ಎಕ್ಸ್ಚೇಂಜ್ ಅಂತ ಏನು, ವಿನಿಮಯ ಅಂತ ಏನು ಹೇಳ್ತಾರೆ ಹಾಗೆ, ಬೇರೆ ಕಡೆಯಿಂದ ಹುಬ್ಬಳ್ಳಿಯಲ್ಲಿರುವ ಮಕ್ಕಳು, ಬೆಳಗಾಮಲ್ಲಿರುವ ಮಕ್ಕಳು, ಅವರು ನಮ್ಮ ದೀಪಾವಳಿ ಸಿಸ್ಟಮನ್ನು ನೋಡಿದರು, ಅವ್ರ ಫ್ರೆಂಡ್ಸ್ ಜೊತೆ ಅದನ್ನು ಹಂಚಿಕೊಳ್ತೀರಿ ಅಂತ ಕೇಳಿದ್ರೆ, ನಮ್ಮ ಬೆಳಗಾಮಲ್ಲಿ ಹಿಂಗೆ ಮಾಡ್ತಿದ್ವಿ, ಬೈಲಹೊಂಗಲದಲ್ಲಿ ಹಿಂಗೆ ಮಾಡ್ತಿದ್ವಿ,